ಕಳ್ಕೊಂಡ್ರೆ ಥೋ ಆ ಬದಿಯಿಂದ ಸುದ್ದಿ ಸುಲಾಟಿಲ್ಲಪ್ಪ. ಇಲ್ಲ ಎಂತ ಕರೆನ್ಸಿ ಖಾಲಿ ಆಗ್ಯದ ಆಗಿ ಹೋದ. ತಮಣಿ ಏ ತಮ್ಮಣಿ, ಇಲ್ಲಿ ಬಾಯಲ್ಲಿ ನಿಂಗ್ ಮೊಗ್ಲು ಹುಡಿ ಮಾಡ್ದಿದ್ರು ಕೇಳಿ, ಇವತ್ತು ಬಾರ ಇತ್ಲಗೆ ಹೆರ್ಗಿಲ್ ಕೊಟ್ಟಿಗೆ ಹತ್ರ ಬತ್ತಿಯೇ ಇಲ್ಲ ಹೇಳೋ. ಏ ತಡಿಯ ಮಾರ್ತೆ, ನಿಂಗೊಂದು ರೀಲ್ಸ್ ಮಾಡ್ಕೋ ಬಿಡದ್ಲ ಕಣೆ, ನೀನ್ ಎಂತ ಆಗ್ಯದ ಅಮ್ಮ ನಿಂಗೆ? ರೀಲ್ಸ್ ಅಲ್ಲ ನಿಂಗ ಹುಡ್ಗ ಅಲ್ಲ ಕಣ, ನಿಂಗ್ ಮೊನ್ನೆ ಮಟ್ಟೆ ತರ ಸುರಿಗೆ ಸೆಟ್ರಂಗಿಲ್ಲಿ 50 ರೂಪಾಯಿ ಕರೆನ್ಸಿ ಹಾಕಂತ ಕೊಟ್ಟಿದ್ನೇ ಇಲ್ಲ ಹೇಳ್ಪೋಸ್ಟ್. ಹ 50 ರೂಪಾಯಿ ಕೊಟ್ಟಿದ್ದಿ? ಕೊಟ್ರೆ ನನ್ನ ಮೊಬೈಲಿಗೆ ಕರೆನ್ಸಿ ಹಾಕ ಅಂದ್ರೆ ನಿನ್ ಮೊಬೈಲ್ ಹಾಕ್ಸ್ಕೊ ಬಂದು ರೀಲ್ಸ್ ಮಾಡ್ತಾ ಇದೀಯಾನ? ಹ ಇಲ್ಲ ಕಣೆ, ಮನ ಹಾಕ್ಸಿನ್ ಕಣೆ ಅಮ್ಮ, ಬೇಕಾದ್ ನೀನೆ ಸೆಟ್ರ ಹತ್ರ ಕೇಳು. ಮುಚ್ಚಿ ಕೂತ್ಕೊಂಡ್ರೆ ಸರಿ, ಈಗ ಮೊಗ್ಲು ಹುಡಿ ಮಾಡ್ತೀನಿ ಗೊತ್ತಾನ? ಅಲ್ಲ ಕಣ ಹುಡ್ಗ, ನಿನ್ ಮೊಬೈಲಲ್ಲಿ ಕರೆನ್ಸಿನೇ ಇರ್ಲ, ಅದು ಹೆಂಗ ರೀಲ್ಸ್ ಮಾಡ್ತಿದ್ದಿ ಮತ್ ನೀನ? ಹ ನಾನ್ ಹಂಗಾರ ಹರ್ಕಿಗೆ ಎಲ್ಲರನ್ನು ಕರೆಯೋಣ ಅಂತ ಫೋನ್ ಮಾಡ್ತಾ ಇದೀನಿ, ಒಬ್ರಿಗೂ ಫೋನೇ ಹೋಗುದ್ಲ ಅಂತೀನಿ. ಹಿಂಗೆ ಸುಳ್ಳು ಪಳ್ಳು ಹೇಳ್ಕೊಂಡ್ ಕೂತ್ರೆ ಗೊತ್ತದೇನೋ. ಈಗ ಮುಚ್ಚಿ ನಿನ್ ಮೊಬೈಲ್ ತಗೋ ಬಾ, ನಿಂಗೆ ಅದೇ ನಿಂಗೆ ಮಾಡ್ತೀನಿ ಇವತ್ತು. ನನ್ನ ಮೊಬೈಲಾ? ಅಯ್ಯೋ ದೇವ್ರೆ, ಇವತ್ತು ದಿನ ಇಡೀ ಹಂಗಾರ ಫೋನ್ ಬಿಟ್ಟಿರೋದ್ಲ ಅಮ್ಮ. ಸರಿ ತಗ. ಹಲೋ, ನಾನ್ ಕಣೆ ಸುಶೀಲಾ. ಥೋ ಇದು ನಮ್ಮ ತಮಣಿ ಮೊಬೈಲ್ ಅಲ್ಲ, ಗೊತ್ತಾಗ್ಲನು? ಹೌದಾ, ನಮ್ಮ ಧ್ವನಿಲ್ ಗೊತ್ತಾಗ್ಲ? ಹಾ ಮತ್ತೆ ಮಳೆ ಜೋರಾ? ಮಳೆ ಎಂತದ್ರಿ, ಒಂದ್ಸರಿ ಒಂದು ಹನಿ ಹನಿ ಬಿದ್ದಂಗತ್ತದೆ, ಮತ್ತೊಂದ್ಸರಿ ತಗ್ಗ ಬಿಡ್ಬೇಡ ಅಂತ ಬರ್ತದ ಮಾರ್ರೆ, ಎಂತ ಅಂತ ಹೇಳೋದು ಹೇಳಿ. ಅಲ್ಲ ಕಣೆ, ಚೌಡಿ ಹರಕೆ ಇತ್ತಾ, ಹಂಗೇಗೆ ನಿಂಗೊಂದು ಹೇಳಿಕೆ ಹೇಳೋಣ ಅಂತ ಫೋನ್ ಮಾಡ್ಬೇಕಂತ ಬೆಳಗಿಂದ ಮಾಡ್ತಾ ಇದೀನಿ ಕಣೆ. ನನ್ನ ಮೊಬೈಲಲ್ಲಿ ಅದೆಂತ ದುಡ್ಡು ಖಾಲಿ ಆಗ್ಯದ, ಹೋತಾನೆ ಇರಲ್ಲ. ಕೊನೆಗೆ ತಮಣಿ ಮೊಬೈಲಲ್ಲಿ ತಗೊಂಡು ಕರೆಯೋಣ ಅಂತ ಮಾಡಿದೆ. ಅಲ್ಲ ನೀನ ಯಾವತ್ತು ಬತ್ತೀಯ? ನಾಡ್ದು ಭಾನುವಾರ ಇಟ್ಕೊಳೋಣ ಅಂತ ಮಾಡಿವು ಮರತಿ. ಭಾನುವಾರ ಇಟ್ಕೊಳೋದೆಲ್ಲ ಹಮ ಕಣೆ ಅಕ್ಕ, ನಮ್ಮನೇಲಿ ಗೊತ್ತಲ್ಲನೆ, ದನ ಕರ ಎಲ್ಲ ಕಟ್ಕೊಂಡು ಹೌದಾನೆ ಹಂಗಾರೆ? ನಮ್ಮಲ್ಲೂ ಹರಕೆ ಮಾಡ್ಬೇಕಂತ ಅದರ್ ಮರತಿ, ಯಾವತ್ತು ಇಟ್ಕೊಳೋದ ಎಂತದ? ನೀನು ಹಂಗಾರೆ ತಮ್ಮಣ್ಣನ ಕರ್ಕೊಂಡು ನೀನು ಬಾರೆ, ತಮ್ಮಣ್ಣಿಗೆ ಹೆಂಗು ರಜೆ ಅಲ್ಲ ಈಗ. ಅಯ್ಯೋ ಪುಣ್ಯತ್ಗಿದ್ದಿ, ನಮ್ಮಲ್ಲಿ ದನ ಕರ ಕೋಳಿ ಬೆಕ್ಕು ನಾಯಿ ಅನ್ಕೊಂಡು ಅವಕ್ಕೆ ಊಟ ಹಾಕೋದೇ ಆಗಿದ್ ಕಣೆ, ಮನೆ ಬಿಟ್ಟು ಕಾಲು ಆಚೆ ಇಡೋಕ್ಕಾಗೋದ್ಲ ಗೊತ್ತನೋ. ನಾನಂತೂ ದೇವ್ರೆ, ಅದು ಇವಟ್ಟು ಬ್ಯಾಟೆಗೆ ಹೋಗಿ ಎಷ್ಟು ವರ್ಷ ಆಗ್ಯದಂತ ನನಗೆ ನೆನಪಿಲ್ಲ ಅಂತೀನಿ. ಹಾಂ, ಮನೇಲಿ ಇವನ್ನೆಲ್ಲ ಸಾಕೊಂಡ್ರೆ ಅಪ್ಪ ಮಕ್ಕಳಿಗೆ ಎಂತ ಗೊತ್ತಾಗ್ತದೆ, ನಮ್ಮ ಕಷ್ಟ ನಮಗೆ ಗೊತ್ತು. ಇಷ್ಟು ವರ್ಷ ಆತಲ್ಲ, ಒಂದು ದಿನ ಅಕ್ಕಚ್ಚು ಕೊಡೋಕ್ಕೆ ಕೊಟ್ಟಿಗೆ ಕಾಲಿಡಿದ್ಲ ಕಣೆ, ಎಲ್ಲ ನಾನೇ ಮಾಡಬೇಕು. ಅಯ್ಯೋ ನಂಗಂತೂ ಸೊಂಟ ಬೆನ್ನು ಬಿದ್ದೋದಂಗೆ ಆಗ್ತದೆ ಕಣೆ ಮರತಿ. ಏ ಅಮ್ಮ ಮಾತಾಡ್ತಾ ಮಾತಾಡ್ತಾ ಎತ್ಲಾಗ ಗೊತ್ತಿದ್ಯೇ, ನಮ್ಮನೇಲಿ ದೇವ್ರ ದಯದಲ್ಲಿ ಅಕ್ಕಚ್ಚೊಂದು ಕೊಡ್ತಾರೆ ನೋಡು, ಅದು ಎಲ್ಲರ ಮನ್ಸಾಗಬೇಕು, ಇಲ್ಲ ಅಂದರೆ ಎಲ್ಲ ನಾನು ಒಬ್ಬಳೇ ಮಾಡ್ಬೇಕಪ್ಪ. ಮತ್ತು ನಮ್ಮನೆ ಬೆಕ್ಕು ಉಂಟಲ್ಲ, ಹೋದ್ರು ಮ್ಯಾಣೆ ಮುರಿಬೇಕಂತ ಮಾಡಿನ ಕಣೆ, ನಂಗೆ ಸಿಟ್ಟೆ ಇಲ್ಲ ಅದೇನ. ಮತ್ತು ಹಂಗಾರೆ ನೋಡ್ತೀನಿ ಅವತ್ತು ಗಟ್ಟಿ ಹಾಲು ಕಣೆ, ಹಂಗಾರೆ ಕೂತ್ಸುಕಾತದಂತ ಇಟ್ಟಿನಿ. ಇಟ್ಟು ಅತ್ಲಾಗ ಹೋಗಿ ಇದ್ಲಾಗ ಬರೋದ್ರೊಳಗೆ ಬಿಸಿ ಹಾಲಿಗೆ ಬಾಯಿ ಹಾಕ್ಯದ ಹಂಗಾರೆ, ಹೋದ್ರು ನಾಲ್ಗೆನ ಸುಟ್ಟು ಹೊತ್ತು ಬಿಡು. ಹೋದ್ರ ಜೊತೆಗೆ ಹಾಲು ಹೋತ ಹಂಗಾರೆ ಪೂರ್ತಿ ಹಾಲು ಚೊಲ್ಲಿದ ಕಣೆ. ಯೋ ದೇವ್ರೆ, ನಂಗೆ ಹೊಟ್ಟೆ ಎಲ್ಲ ಉರಿತು ಗೊತ್ತಾನೋ. ನಮ್ಮಲ್ಲಿ ಮೊದಲು ನಾಯಿ ಇತ್ತಲ್ಲ ಕುರಿಯ, ಹ್ಞೂ ಅದಾ ರೊಡ್ಡಿ ಇರ್ಲ ಕಣೆ, ಅದಕ್ಕೊಂಥರ ಭಾಳ ನಿಯತ್ತು ಮಾತ್ರ. ಅಯ್ಯೋ ದೇವ್ರೆ, ನಂಗೆ ಈಗಲೂ ಕಣ್ಣಲ್ಲಿ ನೀರು ಬರ್ತದ ಕಣೆ ನೆನ್ಸ್ಕೊಂಡ್ರೆ. ಸೋ ಸಾಯಗಳಿಗೆಲ್ಲ ಮಾತ್ರ ಇವು ಯಾರಿಗೂ ಒಂದು ಚೂರು ಒಂದು ಎಂತ ಹೇಳೋದು ಒಂದು ಚೂರು ತೊಂದರೆ ಕೊಡ್ಲ ಮಾತ್ರ. ಈಗಿಂದ ನಾಯಿ ಅದೇ ಕಣೆ, ಅದಕ್ಕೆ ಊರಲ್ಲಿ ಇದ್ದಿದ್ದು ಹಳಬೆ ಬುದ್ಧಿ ಪೂರ್ತಿ ಉಂಟಂತೀನಿ. ನಾನು ಮೊನ್ನೆ ಹಂಗೆ ರೊಟ್ಟಿ ಕಾಯಿಸಕ್ಕಂತ ಒಲೆ ಬುಡ್ದಲ್ಲಿ ಇಟ್ಟು ಹಂಗಾರೆ ಕಾಫಿ ಒಂಚೂರು ಬಗ್ಸ್ಕೊಬಾರೆ ಅಂದರು ನಮ್ಮನೇಲಿ ಇವರು. ಆತಂತ ಒಳಗೆ ಹೋಗಿ ಹೆರ್ಗೆ ಬರೋದು ಒಳಗೆ ರೊಟ್ಟಿ ಕಜ್ಕು ಓಡದಪ್ಪ. ಅಮ್ಮ ಚಾರ್ಜ್ ಇಲ್ಲ ಕಣೆ ಮೊಬೈಲಲ್ಲಿ ಕೊಡೆ ಅಮ್ಮ. ತಪ್ಪು ನಿತ್ಕಳ, ಯಾರ ಹತ್ರ ನಾರು ಮಾತಾಡೋ ಸುರಿಗೆ ಹಿಂಗೆ ಮಾಡ್ತಾನೆ. ತಡಿ ನಿಂಗೆ ಕೊಡ್ತೀನಿ, ನೀನೇ ಮಾತಾಡು. ತಡಿಯ ತಮ್ಮಣಿ ಮಾತಾಡ್ತಾನಂತೆ, ಇಲ್ಲೇ ನಿಂತ್ಕೊಂಡೆ ನಿನ್ನ ಹತ್ರನೇ ಮಾತಾಡ್ಬೇಕು, ಚಿಕ್ಕಿ ಕೊಡು ಚಿಕ್ಕಿ ಕೊಡು ಅಂತ. ತಡಿ ಕೊಡ್ತೀನಿ. ಇವ್ ರಾಮ ನಾನು ಹೇಳಲ್ಲ, ನಾನು ಇಲ್ಲಿಂದ ಪರ್ಚ. ಹಂಗಾರೆ ಒತ್ಕೆಮ್ಮಂಗು ಒಂದು ಫೋನ್ ಮಾಡಿ ಕರಿಬೇಕು ಕಣೆ, ನೀ ಬಾ ಆತಾನೆ. ಒಂದಿನ ಮುಂಚೆ ಬಂದಿರ ಆತಿತ್ತು ಕಣೆ, ನಾನು ಒಬ್ಬಳೇ ಎಲ್ಲ ಮಾಡ್ಕೋಬೇಕಲ್ಲ.
ನಾನ್ ಮಾಂಸಕ್ಕೆ ಪುಡಿಯೆಲ್ಲ ಹುರಿದಿಟ್ಟಿನಿ, ಆದ್ರೂ ಒಬ್ಳೇ ಅತ್ಲಗಿದ್ಲ. ಕೈಗಿ ಕೊಡುಕ್ ಯಾರು ಇರಲ್ಲ ಕಣೆ, ಎಲ್ಲ ಒಬ್ಳೆ ಮಾಡ್ಬೇಕಂದ್ರೆ. ಇಲ್ಲ ಕಣೆ ಅಕ್ಕ, ಅದ್ ಗೊತ್ತಾತದಿರೋ, ನಾ ಬತ್ತೀನಿ ಹಂಗಾರೆ. ದನ ಕರಿಗೆ ಹಂಗಾರೆ ಒಂಚೂರು ಇವ್ರಿಗೆ ಹೇಳಿ ಬತ್ತೀನಿ. ಇವ್ರು ಅಕ್ಕಜ್ ಗಿಕ್ಕಚ್ಚೆಲ್ಲ ಕೊಟ್ಟು ಆಮೇಲೆ ಸಾಯಂಕಾಲ ಸುರಿಗೆ ಇವ್ರು ಬರ್ಲಿ, ಅವಾಗ ಆತದೆ. ಆತ್ ಹಂಗಾರೆ, ಫೋನ್ ಇಡ್ತೀನ ತಾನೆ. ಹ್ಞೂ ಕಣಕ್ಕ, ಆತ ಆತ. ಹ್ಞೂ. ನಿಮ್ಮಲ್ಲಿ ಹರಕೆ ಗಿರ್ಕೆ ಆತನ್ರಿ? ಅಲ್ಲ ಮಾರ, ನಿಮ್ಮನೇಲೂ ಇದೇ ಕತ್ತೆನ ಎಂತ ಅಂತ, ದನ ಕರ ಕಟ್ಕೊಂಡ್ರೆ ಮಾತ್ರ ಹೌದನ್ರಿ, ಮನೆಯ ಹೆರ ಕಾಲು ಹಾಕೋಕ್ಕಾಗುದ್ಲ ಕಣ್ರಿ. ಆದ್ರೆ ನೀವೆಂತ ಅನ್ನಿ, ನಮಗೆ ದನ ಕರ ಇಲ್ಲಾಂದ್ರೆ ಆಗುದ್ಲ ಮಾತ್ರ, ನಾವು ಹೇಳೋದಷ್ಟೇ. ಆದ್ರೆ ಏನೇ ಅನ್ನಿ, ಅವು ಇದ್ರೆ ಒಂದು ಮನೆ ಕಳೆ ಕಣ್ರಿ, ನಮಗೆಲ್ಲ ಅದೇ ದೇವ್ರಲ್ಲ ಮತ್ತೆಂತ. ಹಾಂ, ಅದರಲ್ಲೂ ಮಲ್ನಾಡ್ ಬದಿಲಿ. ಅಯ್ಯೋ ದೇವ್ರೆ, ನಮ್ಗೆ ಆ ಹಾಲಿಗೆಲ್ಲ ಆ ರೇಟಲ್ಲಿ ದುಡ್ಡು ಕೊಟ್ಟು ತಗೊಳಕತ್ತದನ್ರಿ. ಥೋ, ಎಂತಾರೇ ಆಗಲಿ, ಮನೇಲಿ ಕೊಟ್ಟಿಗೆ ಇರ್ಬೇಕು, ಕೊಟ್ಟಿಗೆಲಿ ದಾನ ಇರ್ಬೇಕು ಕಣ್ರಿ. ಮನೆ ತು ಅವಾಗೆಲ್ಲ ಕೊಟ್ಟಿಗೆ ತುಂಬ ದಾನ ಇರೋವು, ಈಗ ಎಲ್ಲಿ ಅಲ್ಲ. ಮತ್ತೆ ನಿಮ್ಮನೆ ನಾಯು ನಮ್ಮನೆ ನಾಯಿ ತರನೇ ರೊಟ್ಟಿ ಕಚ್ಕೊ ಹೋಗಿತ್ತಾ? ಮತ್ತೆ ಬೆಕ್ಕು ಬಂದು ಹಾಲು ಕುಡ್ದಿತ್ತಾ? ಎಂತ ಮಾಡಿತ್ತ ಎಲ್ಲ ಹೇಳಿ ಆತ ಕಮೆಂಟಲ್ಲಿ. ಹಂಗೆ ಮಲ್ಲಟ್ ಪುಟ್ಟಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಚಿತ್ರ ಇದೆಯಲ್ಲ, ಅದನ್ನು ದಬಾಯಿಸಿ ಒತ್ತಿ ಆತ. ನಾ ಮತ್ತೆ ರೀಲ್ಸ್ ಮಾಡಕ್ಕೆ ಹೋಗ್ಬತ್ತೀನಿ, ಟಾಟಾ. ಕೊಡಿಸಿ ಯಾಕಂದ್ರೆ ಅಲ್ಲಿಗೆ ಅವ್ರು ಮಾಡಿರೋ ದಾನ ಕರ ಇರೋದು ಅದಕ್ಕೆ ಹಿಂಗೆಲ್ಲ ಯಾವ ಕಡೆ ಅಂತ ಅವ್ರ ಜೊತೆ ನೋಡಿ.